ಅಟಲ್ ಸೇತು ಉದ್ಘಾಟನೆಯಾದ 3 ತಿಂಗಳಿಗೆ ಬಿರುಕು ಬಿಟ್ಟಿತ್ತು. ಕಾಮಗಾರಿ ಮುಗಿಯದ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಮಾಡಿ ಅಲ್ಲಿಯೂ ಕೂಡ ಮಳೆ ನೀರು ಹರಿಯುವಂತೆ ಮಾಡಲಾಯಿತು. ಟರ್ಮಿನಲ್ನಲ್ಲಿ ಮಳೆ ನೀರು ಸೋರಿ ಅವಾಂತರ ಸೃಷ್ಟಿ ಮಾಡಿತು. ಮೆಟ್ರೋ ನಿಲ್ದಾಣವೂ ಕೂಡ ಮಳೆ ಬಂದಾಗ ಸಂಪೂರ್ಣ ನೀರಿನಿಂದ ತುಂಬಿ ಅವಾಂತರನ ಸೃಷ್ಟಿ ಮಾಡಿತು. ಮೋದಿ ಅವರು ತಮ್ಮ ಚುನಾವಣೆ ಗಿಮಿಕ್ಗಾಗಿ ಕಳಪೆ ಕಾಮಗಾರಿನ ನಡೆಸಿದ್ದಾರೆ. ಆ ಕಾಮಗಾರಿಗಳಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನು ನಾವು ಕಾಣಬಹುದು. ಛತ್ರಪತಿ ಶಿವಾಜಿಯ 35 ಅಡಿ ಎತ್ತರದ ಪ್ರತಿಮೆ ಕುಸಿದು ಬಿದ್ದಿದೆ. ಕಳೆದ 8 ತಿಂಗಳ ಹಿಂದಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರು ಈ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದರು. ಕಳಪೆ ಕಾಮಗಾರಿ ಮತ್ತು ಭ್ರಷ್ಟಾಚಾರದಿಂದಾನೇ ಪ್ರತಿಮೆ ಕುಸಿದು ಬಿದ್ದಿದೆ ಅಂತ ವಿಪಕ್ಷಗಳ ಇಂಡಿಯಾ ಒಕ್ಕೂಟ ಆರೋಪ ಮಾಡಿದೆ. ಇನ್ನೂ ಕಾಮಗಾರಿ ನಡೀತಾ ಇದ್ರೂ ಕೂಡ ಅದನ್ನು ಲೆಕ್ಕಿಸದೆ ಮತ ಬ್ಯಾಂಕ್ಗಾಗಿ ತೆರಳಿ ಅರ್ಧಂಬರ್ಧ ಕಾಮಗಾರಿಯಾಗಿದ್ದ ಕಟ್ಟಡಗಳನ್ನು ಉದ್ಘಾಟನೆ ಮಾಡಿ ದಿನವಿಡೀ ಜಾಹೀರಾತು ನೀಡೋದು, ಹೋಗೋ ಹಾದಿಲೆಲ್ಲ ಬ್ಯಾನರ್ ಕಟ್ಸೋದು ಮೋದಿಯವರು ಮೈಗೂಡಿಸ್ಕೊಂಡಿರೋ ಚಾಳಿ. ನಮಸ್ಕಾರ, ನಾನು ಸಪ್ನ. ಪ್ರಧಾನಿ ನರೇಂದ್ರ ಮೋದಿಯವರು ಇದೀಗ 3ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಆಡಳಿತನ ನಡೆಸ್ತಾ ಇದ್ದಾರೆ. ಈ 3 ಬಾರಿ ಚುನಾವಣೆಗಳಲ್ಲಿಯೂ ಸಹ ಮೋದಿ ಅವರು ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಉಳಿದಿದ್ದಾವೆ ಅನ್ನೋ ಅಷ್ಟರಲ್ಲಿ ಇನ್ನೂ ಕಾಮಗಾರಿ ನಡೀತಾ ಇದ್ರೂ ಕೂಡ ಅದನ್ನು ಲೆಕ್ಕಿಸದೆ ಮತ ಬ್ಯಾಂಕ್ಗಾಗಿ ತೆರಳಿ ಅರ್ಧಂಬರ್ಧ ಕಾಮಗಾರಿಯಾಗಿದ್ದ ಕಟ್ಟಡಗಳನ್ನು ಉದ್ಘಾಟನೆ ಮಾಡಿ ದಿನವಿಡೀ ಜಾಹೀರಾತು ನೀಡೋದು, ಹೋಗೋ ಹಾದಿಲೆಲ್ಲ ಬ್ಯಾನರ್ ಕಟ್ಸೋದು ಮೋದಿಯವರು ಮೈಗೂಡಿಸ್ಕೊಂಡಿರೋ ಚಾಳಿ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ, ಈ ಹಿಂದಿನ ಚುನಾವಣೆಗಳಲ್ಲಿ ಪ್ರಧಾನಿ ಮೋದಿಯವರು ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ ಅಂತಾಗ ಓಡೋಡಿ ಬಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ಉದ್ಘಾಟನೆಯನ್ನು ಮಾಡಿದರು. ಆದರೆ ಉದ್ಘಾಟನೆ ಮಾಡಿದ ಕೆಲವೇ ದಿನಕ್ಕೆ ಈ ಟರ್ಮಿನಲ್ನಲ್ಲಿ ಮಳೆ ನೀರು ಸೋರಿ ಅವಾಂತರ ಸೃಷ್ಟಿ ಮಾಡಿತು. ಅಲ್ಲದೆ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಮುನ್ನ ಮೋದಿ ಅವರು ಬೆಂಗಳೂರಿನ ಐಟಿ ಕೇಂದ್ರವಾದ ವೈಟ್ ಫೀಲ್ಡ್ನಲ್ಲಿ ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡಿದ್ರು. ಈ ಮೆಟ್ರೋ ನಿಲ್ದಾಣವೂ ಕೂಡ ಮಳೆ ಬಂದಾಗ ಸಂಪೂರ್ಣ ನೀರಿನಿಂದ ತುಂಬಿ ಅವಾಂತರನ ಸೃಷ್ಟಿ ಮಾಡಿತು. ಇನ್ನು ಲೋಕಸಭೆ ಚುನಾವಣೆಗೆ ಮುನ್ನ ಭಾರೀ ಜಾಹೀರಾತು ನೀಡಿ ಅಟಲ್ ಸೇತುವನ್ನು ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನು ಮಾಡಿದರು. ಆದರೆ ಅಟಲ್ ಸೇತು ಉದ್ಘಾಟನೆಯಾದ 3ನೇ ತಿಂಗಳಿಗೆ ಬಿರುಕು ಬಿಟ್ಟಿತ್ತು. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸೋದಕ್ಕೆ ಬಿಜೆಪಿಯ ಪ್ರಮುಖ ಅಸ್ತ್ರವಾಗಿದ್ದ ಅಯೋಧ್ಯೆಯ ರಾಮ ಮಂದಿರದ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ಕಾಮಗಾರಿ ಮುಗಿಯದ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಮಾಡಿ ಅಲ್ಲಿಯೂ ಕೂಡ ಮಳೆ ನೀರು ಹರಿಯುವಂತೆ ಮಾಡಲಾಯಿತು. ಇಷ್ಟೇ ಅಲ್ಲ, ಕಾಮಗಾರಿ ಮುಗಿಯೋದಕ್ಕೂ ಮುನ್ನ ನರೇಂದ್ರ ಮೋದಿಯವರು ಹಲವಾರು ಕಟ್ಟಡಗಳನ್ನು, ಮಂದಿರಗಳನ್ನು, ರಸ್ತೆ, ಸೇತುವೆ, ಮೆಟ್ರೋ ಮತ್ತು ವಿಮಾನ ನಿಲ್ದಾಣವನ್ನು, ಪ್ರತಿಮೆಗಳನ್ನು ಉದ್ಘಾಟನೆ ಮಾಡಿದ್ದಾರೆ. ಆದರೆ ಇಷ್ಟೆಲ್ಲ ಕಾಮಗಾರಿಗಳು ಜನರ ಒಳಿತಿಗಾಗಿ, ಅವರ ಬಳಕೆಗಾಗಿ ಕಟ್ಸಿದಲ್ಲದೆ ಮೋದಿ ಅವರು ತಮ್ಮ ಚುನಾವಣೆ ಗಿಮಿಕ್ಗಾಗಿ ಕಳಪೆ ಕಾಮಗಾರಿನ ನಡೆಸಿದ್ದಾರೆ. ಆ ಕಾಮಗಾರಿಗಳಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನು ನಾವು ಕಾಣಬಹುದು. ಇನ್ನೊಂದೆಡೆ ಮಣಿಪುರ ಹಿಂಸಾಚಾರ, ಲೈಂಗಿಕ ದೌರ್ಜನ್ಯದ ವಿರುದ್ಧ ಮಹಿಳಾ ಕುಸ್ತಿಪಟುಗಳ ಹೋರಾಟ, ರೈತ ಪ್ರತಿಭಟನೆಗಳು ನಡೆದಾಗ ಮೋದಿಯವರು ತುಟಿ ಬಿಚ್ಚಲಿಲ್ಲ, ನ್ಯಾಯ ಒದಗಿಸೋ ಭರವಸೆ ಕೂಡ ನೀಡಲಿಲ್ಲ. ಆದರೆ ಚುನಾವಣೆಗಳು ಎದುರಾಗ್ತಾ ಇದ್ದಂತೆ ಮೋದಿಯವರು ಎಲ್ಲೆಡೆ ಹಾರಾಡೋದಕ್ಕೆ ಆರಂಭ ಮಾಡಿದ್ರು. ಆಗಲೂ ಕೂಡ ಅವರು ಮಣಿಪುರಕ್ಕೆ ಕಾಲಿಡಲಿಲ್ಲ. ಆದರೆ ಅರ್ಧಂಬರ್ಧ ಕಾಮಗಾರಿ ಮುಗಿದಿದ್ದ ಅಯೋಧ್ಯೆಯ ರಾಮ ಮಂದಿರವನ್ನು ತರಾತುರಿಯಲ್ಲಿ ಉದ್ಘಾಟನೆ ಮಾಡಿದ್ರು. ಅಲ್ಲದೆ ಹಲವಾರು ಸ್ಮಾರಕ, ಕಟ್ಟಡ, ಹೆದ್ದಾರಿಗಳನ್ನು ಕಾಮಗಾರಿ ಪೂರ್ಣಗೊಳ್ಳದೇ ಕಳಪೆ ಕಾಮಗಾರಿ ನಡೆದಿದ್ರೂ ಕೂಡ ಅವುಗಳನ್ನು ಉದ್ಘಾಟನೆ ಮಾಡಿ ಜನರ ಕಣ್ಣಿಗೆ ಮಂಕು ಬೂದಿ ಎರಚಿದ್ರು. ಇದು ಅವರಿಗೆ ಕರಗತ ಆಗಿರೋ ಅಭ್ಯಾಸ. ಇದೀಗ ಇಂತಹದ್ದೇ ಮತ್ತೊಂದು ಪ್ರಸಂಗ ನಡೆದಿದೆ. ಇದು ಮಹಾರಾಷ್ಟ್ರದ ಸಿಂಧುದುರ್ಗ ಬಳಿಯ ರಾಜ್ಕೋಟ್ನಲ್ಲಿ ಛತ್ರಪತಿ ಶಿವಾಜಿಯ 35 ಅಡಿ ಎತ್ತರದ ಪ್ರತಿಮೆ ಕುಸಿದು ಬಿದ್ದಿದೆ. ಕಳೆದ 8 ತಿಂಗಳ ಹಿಂದಷ್ಟೇ ಪ್ರಧಾನಿ ನರೇಂದ್ರ ಮೋದಿಯವರು ಈ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದರು. ಕಳಪೆ ಕಾಮಗಾರಿ ಮತ್ತು ಭ್ರಷ್ಟಾಚಾರದಿಂದಾನೇ ಪ್ರತಿಮೆ ಕುಸಿದು ಬಿದ್ದಿದೆ ಅಂತ ವಿಪಕ್ಷಗಳ ಇಂಡಿಯಾ ಒಕ್ಕೂಟ ಆರೋಪ ಮಾಡಿದೆ. ಆ ಪ್ರತಿಮೆಯು ಚುನಾವಣಾ ಗಿಮಿಕ್ನ ಭಾಗವಾಗಿ ನಿರ್ಮಿಸಿ ಉದ್ಘಾಟನೆ ಮಾಡಲಾಗಿದೆ ಅನ್ನೋ ಆರೋಪಗಳು ಕೂಡ ಇದ್ದಾವೆ. ಛತ್ರಪತಿ ಶಿವಾಜಿ ಮರಾಠರ ಪ್ರೀತಿಯ ರಾಜ್ಯ. ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರೋ ಮರಾಠರನ್ನು ಸೆಳೆಯೋದು ಪ್ರತಿಮೆಯ ಹಿಂದಿನ ತಂತ್ರ ಅಂತ ಹೇಳಲಾಗ್ತಾ ಇದೆ. ಆದರೆ ರಾಜ್ಯದಲ್ಲಿ ಚುನಾವಣೆ ನಡೆಯೋದಕ್ಕೂ ಮುನ್ನಾನೇ ಪ್ರತಿಮೆ ಕುಸಿದು ಬಿದ್ದಿದ್ದು ಬಿಜೆಪಿ ವಿರುದ್ಧ ಪ್ರತಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಿದೆ.
ಹೀಗಾಗಿ ಮಹಾರಾಷ್ಟ್ರದ ಜನರಲ್ಲಿ ಮೋದಿ ಕ್ಷಮೆ ಯಾಚಿಸಿದ್ದಾರೆ. ಆದರೆ ಮಣಿಪುರ ಹಿಂಸಾಚಾರ, ವಿಮಾನ ನಿಲ್ದಾಣಗಳಲ್ಲಿ ನೀರು ಸೋರಿಕೆ, ಸೇತುವೆಗಳು ಕುಸಿದು ಬಿದ್ದಾಗ, ಈ ಘಟನೆಗಳಲ್ಲಿ ನೂರಾರು ಜನರು ಪ್ರಾಣ ಕಳೆದುಕೊಂಡಾಗ ಇದೇ ಪ್ರಧಾನಿ ಮೋದಿ ಕ್ಷಮೆ ಯಾಚಿಸುವುದಿರಲಿ, ತುಟಿ ಕೂಡ ಬಿಚ್ಚಿ ಒಂದು ಮಾತು ಕೂಡ ಆಡಿರಲಿಲ್ಲ. ನೂರಾರು ಸಾವಿರಾರು ಜನರು ಜೀವ ತೆತ್ತಾಗೆಲ್ಲ ಕ್ಷಮೆ ಕೇಳಿದ ಮೋದಿಯವರು ಈಗ ಶಿವಾಜಿ ಪ್ರತಿಮೆ ಕುಸಿದು ಬಿದ್ದಿದ್ದಕ್ಕೆ ತಲೆಬಾಗಿ ಕ್ಷಮೆ ಯಾಚಿಸಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜ ಪ್ರತಿಮೆ ಕುಸಿದು ಬಿದ್ದಿರೋ ವಿಚಾರ ಮುಂಬರೋ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಮುಖ ವಿಷಯ ಆಗಲಿದೆ ಅನ್ನೋದು ಮೋದಿ ಅರ್ತಿದ್ದಾರೆ. ಅವರ ಕ್ಷಮೆ ಕೂಡ ಚುನಾವಣಾ ಗಿಮಿಕ್ ಅಲ್ಲದೆ ಬೇರೇನೂ ಅಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮ ಪಾಲಿಗೆ ಕೇವಲ ಒಂದು ಹೆಸರು ಅಥವಾ ರಾಜ್ಯನಲ್ಲ, ಅವರು ನಮಗೆ ದೇವರು ಎಂದು ನಾನು ಅವರ ಪಾದಗಳಿಗೆ ತಲೆಬಾಗಿ ನನ್ನ ದೇವರಲ್ಲಿ ಕ್ಷಮೆಯಾಚಿಸ್ತೇನೆ ಅಂತ ಮೋದಿ ಹೇಳಿದ್ದಾರೆ. ಆದರೆ ಪ್ರತಿಮೆ ಕುಸಿದು ಬಿದ್ದ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಕ್ಷಮೆ ಯಾಚಿಸಿದ್ದನ್ನು ತಿರಸ್ಕಾರ ಮಾಡ್ತೇವೆ ಅಂತ ವಿಪಕ್ಷಗಳ ಒಕ್ಕೂಟ ಮಹಾವಿಕಾಸ್ ಅಘಾಡಿ ನಾಯಕರು ಹೇಳಿದ್ದಾರೆ. ಅಲ್ಲದೆ ಆಡಳಿತಾರೂಢ ಮಹಾಯುತಿ ನಾಯಕರ ಭಾವಚಿತ್ರಗಳಿದ್ದ ಪೋಸ್ಟರ್ಗೆ ಚಪ್ಪಲಿಯಿಂದ ಹೊಡೆದು MVA ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನೊಂದೆಡೆ ಪ್ರತಿಮೆ ಕುಸಿದು ಬಿದ್ದ ವಿಚಾರವಾಗಿ ಮಹಾವಿಕಾಸ್ ಅಘಾಡಿ ರಾಜಕೀಯ ಮಾಡ್ತಾ ಇದೆ ಅಂತ ಆರೋಪಿಸಿ ರಾಜ್ಯದಾದ್ಯಂತ BJP ವತಿಯಿಂದನೂ ಕೂಡ ಪ್ರತಿಭಟನೆ ನಡೆದಿದೆ. ಇನ್ನು ಪ್ರತಿಮೆ ಕಾಮಗಾರಿ ವಿಚಾರಕ್ಕೆ ಬರೋದಾದರೆ 7 ದಶಕಗಳ ಹಿಂದೆ ನೆಹರು ಅವರು ಗೋಧ್ರಾದಲ್ಲಿ ಸರ್ದಾರ್ ಪಟೇಲ್ ಪ್ರತಿಮೆಯನ್ನು ಅನಾವರಣಗೊಳಿಸಿದರು. 1957 ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಮಹಾಬಲೇಶ್ವರದ ಪ್ರತಾಪ್ಗಢ ಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಈ ಪ್ರತಿಮೆಯನ್ನು ಆಗಿನ ಪ್ರಧಾನಮಂತ್ರಿಯಾಗಿದ್ದ ಜವಾಹರಲಾಲ್ ನೆಹರು ಅವರು ಉದ್ಘಾಟನೆ ಮಾಡಿದ್ರು. ಆ ಪ್ರತಿಮೆ ನಿರ್ಮಾಣಗೊಂಡು ಇಂದಿಗೆ 67 ವರ್ಷಗಳು ಕಳೆದಿದ್ದಾವೆ. ಈಗಲೂ ಕೂಡ ನೆಹರು ಅವರು ನಿರ್ಮಾಣ ಮಾಡಿದ್ದ ಶಿವಾಜಿ ಪ್ರತಿಮೆ ಹೆಮ್ಮೆಯಿಂದ ನಿಂತಿದೆ. ಆದರೆ 8 ತಿಂಗಳ ಹಿಂದಷ್ಟೇ ಪ್ರಧಾನಿ ಮೋದಿ ಅವರು ಉದ್ಘಾಟಿಸಿದ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಕುಸಿದಿದೆ. ಚುನಾವಣೆ ಹಿನ್ನೆಲೆ ತರಾತುರಿಯಲ್ಲಿ ಈ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿದೆ. ಯಾಕಂದ್ರೆ ನಮ್ಮ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲ ಕ್ರೆಡಿಟ್ ಮತ್ತು ಸ್ಥಾನಗಳನ್ನ ಪ್ರಧಾನ ಮಂತ್ರಿಗಳು ಬಯಸ್ತಾರೆ. ಇದು ಅತ್ಯಂತ ನಾಚಿಕೆಗೇಡಿತನ ಕೃತ್ಯ. 67 ವರ್ಷಗಳ ಹಿಂದೆ ನೆಹರು ಅವರು ಉದ್ಘಾಟನೆ ಮಾಡಿದ ಪ್ರತಿಮೆ ಇನ್ನೂ ಕೂಡ ಗಟ್ಟಿಯಾಗಿನೇ ನಿಂತಿದೆ. ಆದರೆ ಕಳೆದ 8 ತಿಂಗಳ ಹಿಂದೆ ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡಿದ್ದ ಶಿವಾಜಿ ಪ್ರತಿಮೆ ಇದೀಗ ಕುಸಿದು ಬಿದ್ದಿದೆ. 50ರ ದಶಕದಲ್ಲಿ ತಂತ್ರಜ್ಞಾನದ ಬಳಕೆ ಕಡಿಮೆ ಇದ್ದರೂ ಆಗ ನಿರ್ಮಿಸಿದ ಪ್ರತಿಮೆಗಳು ಸೇತುವೆಗಳು ಗಟ್ಟಿಯಾಗಿದ್ದಾವೆ. ಈಗಲೂ ಜನರನ್ನು ಸೆಳಿತಾ ಇದ್ದಾವೆ, ಜನರಿಗಾಗಿ ಬಳಕೆ ಆಗ್ತಾ ಇದ್ದಾವೆ. ಆದರೆ ಈಗ ತಂತ್ರಜ್ಞಾನ ಮುಂದುವರೆದಿದೆ. 5G ನೆಟ್ವರ್ಕ್ ಬಳಕೆ ಆಗ್ತಾ ಇರೋ ಪ್ರಸ್ತುತ ಸಂದರ್ಭದಲ್ಲಿನೂ ನಿರ್ಮಾಣವಾದ ಪ್ರತಿಮೆ 8 ತಿಂಗಳಲ್ಲಿ ಕುಸಿದು ಬಿದ್ದಿದೆ ಅಂದರೆ ಮೋದಿ ನೇತೃತ್ವದ ಭಾರತದಲ್ಲಿ ಭ್ರಷ್ಟಾಚಾರ ಎಷ್ಟು ಎಗ್ಗಿಲ್ಲದೆ ನಡೀತಾ ಇದೆ ಅನ್ನೋದನ್ನು ಕುಸಿದು ಬಿದ್ದ ಶಿವಾಜಿ ಪ್ರತಿಮೆ ಬಟಾ ಬಯಲು ಮಾಡಿದೆ. ನೆಹರು ಏನು ಮಾಡಿಲ್ಲ ಅಂತ ಬೊಬ್ಬೆ ಹೊಡೆಯೋ ಮೋದಿ ಭಕ್ತರು 8 ತಿಂಗಳ ಹಿಂದಷ್ಟೇ ಮೋದಿ ಉದ್ಘಾಟಿಸಿದ್ದ ಶಿವಾಜಿ ಪ್ರತಿಮೆ ಕುಸಿದು ಬಿದ್ದಿರೋ ವಿಚಾರದಲ್ಲಿ ಮೌನ ಆಗಿದ್ದಾರೆ. ಯಾವಾಗಲೂ BJP ಮತ್ತು ಭಕ್ತರ ಟ್ರೋಲ್ಗೆ ಗುರಿಯಾಗೋ ನೆಹರು ಅವರು 67 ವರ್ಷಗಳ ಹಿಂದೆ ನಿರ್ಮಿಸಿದ್ದ ಶಿವಾಜಿ ಪ್ರತಿಮೆ ಈಗಲೂ ಗಟ್ಟಿಯಾಗಿ ನಿಂತಿದೆ, ಜನರನ್ನು ಆಕರ್ಷಿಸ್ತಾ ಇದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.